ಒಂದು ಸ್ವಚ್ಛವಾದಂಥ ಗಾಜಿನ ಬೀಕರನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಶುದ್ಧ ನೀರನ್ನು ತೆಗೆದುಕೊಳ್ಳಬೇಕು. ನಂತರ ಒಂದು ಚಮಚ ಸಕ್ಕರೆಯನ್ನು ನೀರಿಗೆ ಸೇರಿಸಬೇಕು. ಸೇರಿಸಿದ ನಂತರ ನಿಧಾನವಾಗಿ ನೀರನ್ನು ಕಲಕಬೇಕು. ಹೀಗೆ ಕಲಕುತ್ತಾ ಹೋದಂತೆ ಸಕ್ಕರೆಯು ನೀರಿನಲ್ಲಿ ಕರಗುವುದನ್ನ ಗಮನಿಸಿ. ನಂತರ ಸ್ವಲ್ಪ ಅಡುಗೆ ಉಪ್ಪನ್ನು ನೀರಿಗೆ ಸೇರಿಸಿ ಮುಂಚಿನಂತೆ ಕಲಕಬೇಕು. ನೀರನ್ನು ಕಲಕಿದಾಗ ನಿಧಾನವಾಗಿ ಉಪ್ಪು ಕೂಡ ನೀರಿನಲ್ಲಿ ಕರಗುವುದನ್ನು ಗಮನಿಸಿ. ನಂತರ ಒಂದು ಚಮಚೆ ನಿಂಬೆಹಣ್ಣಿನ ರಸವನ್ನ ಆ ನೀರಿಗೆ ಸೇರಿಸಬೇಕು. ನಂತರ ನಿಧಾನವಾಗಿ ಈ ಮಿಶ್ರಣವನ್ನು ಕಲಕುತ್ತಾ ಹೋಗಬೇಕು. ಕಲಕಿದಂತೆ ನಿಂಬೆಹಣ್ಣಿನ ರಸವು ಸಂಪೂರ್ಣವಾಗಿ ನೀರಿನಲ್ಲಿ ಕರಗುವುದನ್ನು ಗಮನಿಸಿ. ಈ ದ್ರಾವಣದಲ್ಲಿ ಈಗ ನೀರಿನೊಂದಿಗೆ ಸಕ್ಕರೆ, ಉಪ್ಪು ಹಾಗೂ ನಿಂಬೆಹಣ್ಣಿನ ರಸವು ಸೇರಿರುವುದನ್ನು ನೀವು ಗಮನಿಸಬಹುದು.